ನನ್ನ ಮೇಲೆ ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಒಂದೊಂದೂವರೆ ತಿಂಗಳಿಂದ ಇರ್ಬೋದು, ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವ್ ಹತ್ರ ಸೇರಿಸ್ತಾ ಇರ್ಲಿಲ್ಲ. ನಾನು ಒಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನಮ್ಮ ಸಮಸ್ಯೆ ಅಂತ. ತಾಯಿ ಮಗಳು ಇಬ್ಬರು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡಕ್ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದ್ರು, ಇದ್ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರಣೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತ ಏನ್ ಬೇಕು ಎದುರಿಸೋಣ, ಅದು ಮಾಡೋಣ ಮಾಡೋಣ. ಆದ್ರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡಕ್ ಹೋದ್ರೆ ಈ ತರ ಆಗತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನನ್ನ ಮೇಲೆ ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ ಒಂದೊಂದೂವರೆ ತಿಂಗಳಿಂದ ಇರ್ಬೋದು, ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವ್ ಹತ್ರ ಸೇರಿಸ್ತಾ ಇರ್ಲಿಲ್ಲ. ನಾನು ಒಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನಮ್ಮ ಸಮಸ್ಯೆ ಅಂತ. ತಾಯಿ ಮಗಳು ಇಬ್ಬರು ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡಕ್ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದ್ರು, ಇದ್ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರಣೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತ ಏನ್ ಬೇಕು ಎದುರಿಸೋಣ, ಅದು ಮಾಡೋಣ ಮಾಡೋಣ. ಆದ್ರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡಕ್ ಹೋದ್ರೆ ಈ ತರ ಆಗತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.